ನಮಸ್ತೆ ಗೆಳೆಯರೇ. ತುಂಬಾ ದಿವಸಗಳಿಂದ ಈ ಹಿರಿಯರು ತುಂಬಾ ಮಾತೃಪಿತೃ ಸಮಾನರಾದ ಇವರು ಅವರ ಹತ್ರ ನಿಮಗೆ ಒಂದ್ ಕಡೆ ಸಿಕ್ಕಿದ್ರು. ಪಾಪ ತುಂಬಾ ಕಷ್ಟದಲ್ಲಿತ್ತು ಅಮ್ಮ ಅತ್ತೆ ಬಿಟ್ಟಿತ್ತು ವಿಡಿಯೋದಲ್ಲಿ. ಇವನ್ ವೀರ ಅಯ್ಯಪ್ಪ ಎಂತ ವೀರ ಅಂದ್ರೆ ತನ್ನ ಕಾಲು ಕಳ್ಕೊಂಡ್ರು ಪತ್ನಿಯ ಸಹಾಯಕ್ಕೆ ನಿಂತರು ಕಷ್ಟಪಟ್ಟು ದುಡಿತಿದ್ರು ಮುದ್ದೆ ಮಾಡ್ತಿದ್ರು ಚಪಾತಿ ಮಾರಿ ಮಾಡ್ತಿದ್ರು. ಆದ್ರೆ ಅದನ್ನ ಒಂದು ವಿಡಿಯೋದಲ್ಲಿ ಅಚಾನಕ್ ಆಗಿ ಗಾಂಧಿ ಬಜಾರ್ ಅಲ್ಲಿ ಸಿಕ್ಕಿದಾಗ ಅಹೋರಾತ್ರ ನಿಮ್ಗೆಲ್ಲ ಪರಿಚಯಿಸಿದ್ರೆ ಇವತ್ತು ಅಚಾನಕ್ ಆಗಿ ರಸ್ತೆಯಲ್ಲಿ ಗುರುತಿಡಿದ್ರು ಗುರುತಿಡಿದ್ ಬಿಟ್ಟು ಹೇಳಿದ್ರು ನೀವೊಂದು ಪರಿಚಯಿಸಿದ ಕಾರಣ ನಾವು ಇವತ್ತು ಸುಖವಾಗಿದ್ದೀವಿ ಅಂತ ಎಮ್ಮ ಅರಳಿದ ಮುಖದಲ್ಲಿ ಹೇಳಿದಾಗ ಖುಷಿ ಆಯ್ತು. ಇವನ್ಗಲ್ಲಮ್ಮ ಈ ವಿಡಿಯೋನ ನೋಡಿ ನಿಮ್ಗೆ ಫೋನ್ ಮಾಡಿದ್ರಲ್ಲ ಫೇಸ್ಬುಕ್ ಫ್ರೆಂಡ್ಸ್ ಗೆ ನೀವು ಥ್ಯಾಂಕ್ಸ್ ಹೇಳಿ ಅಂದ್ರೆ ಇವಾಗ ಇವರಿಬ್ರು ಹೇಳ್ತಾರೆ ಬನ್ನಿ ಹೇಳಿ. ತುಂಬಾ ಸುಖವಾಗಿದ್ದೀವಿ. ಈಗ ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ. ಅನ್ನ ಸಾಂಬಾರು ಮುದ್ದೆ ಚಪಾತಿ ಇದೆಲ್ಲ ವ್ಯಾಪಾರ 35 ರೂಪಾಯಿಗೆ ವ್ಯಾಪಾರ ಮಾಡ್ತಾ ಇದೀವಿ. ಚೆನ್ನಾಗಿ ಹೋಗ್ತಾ ಇದೆ. ಒಂದು ಊಟ ಊಟ ಕೊಡ್ತಾ ಇದೀವಿ. ಊಟ ತುಂಬಾ ರುಚಿಕರವಾಗಿರುತ್ತೆ. ಮುದ್ದೆ ಊಟ ನಂಬರ್ ಹೇಳಿ. ಯಾರ್ಯಾರಿಗೆ ಮನೆಯಲ್ಲಿ ಸೌಕರ್ಯ ಇಲ್ವೋ ಅವರೆಲ್ಲ ಇವ್ರಿಗೆ ಫೋನ್ ಮಾಡಿ ಇವ್ರ ಕೈ ಊಟ ಏನ್ ಇಬ್ರು ಎಮ್ಮ ಅಂತ ರುಚಿ ರುಚಿ ಹೇಳಿ. ನಂಬರ್ ಹೇಳಿ. 900-840-840-5152. ಗೆಳೆಯರೆ ಈ ವಿಡಿಯೋ ಜೊತೆ ಇವರ ಹಳೆ ವಿಡಿಯೋನ ಹಾಕಲಾಗತ್ತೆ. ನೀವು ನೋಡಿ ಸರ್ಪ್ರೈಸ್ ಆಗ್ತೀರಿ. ಏನ್ ನಗ್ತಾ ಇದಾರೆ ತುಂಬಾ ಖುಷಿಯಾಗಿ. ಅಮ್ಮ ಬಂದು ಖುಷಿಯಾಗಿ ಹೇಳ್ಬಿಡ್ತು ಹಳೆ ವಿಡಿಯೋದಲ್ಲಿ ಹತ್ತಿದ್ರು ಅಮ್ಮ ಇಲ್ಲ ಹತ್ರ ಬಂದು ಅಮ್ಮನ್ ಮಾತು ತಗೋ. ಏನಮ್ಮ ಹೇಳಿದ ನಿಮ್ಮನ್ನ ಗುರುತಿಸ್ತಾ ಇದಾರಮ್ಮ ಜನ ಫೋನ್ ಮಾಡ್ತಾ ಇದಾರೆ ಆರ್ಡರ್ ಕೊಡ್ತಾ ಇದಾರೆ. ತುಂಬಾ ಜನ ಔಟ್ ಆಫ್ ಸ್ಟೇಷನ್ ಹೋಗ್ಬೇಕಾದ್ರೆ ನಮ್ಗೆ ಆರ್ಡರ್ ಕೊಟ್ಟು ಪಾರ್ಸಲ್ ಮಾಡ್ಕೊಂಡು ಹೋಗ್ತಾ ಇದಾರೆ ಚಪಾತಿಗಳು. 3 ದಿನ ಆದ್ರೂ ಚೆನ್ನಾಗಿದೆ ಚಪಾತಿ ಅಂತ ಹೇಳ್ತಾ ಇದಾರೆ. ಈಗ ಊಟ ಕೊಡ್ತಾ ಇದೀವಿ 35 ರೂಪಾಯಿ ಒಂದು ಊಟ. ಮತ್ತೊಂದು ದಿವಸ ಇವರಿಬ್ಬರ ಜೊತೆ ಇವಾಗ ಅರ್ಜೆಂಟ್ ಅಲ್ಲಿ ಇದ್ದಾನೆ ಅಹುರ ಹತ್ರ ಇವರಿಬ್ಬರ ಜೊತೆ ನಿಮಗೆ ಎಮ್ಮನ್ ಚಪಾತಿ ಸ್ಪೆಷಲ್ ಮುದ್ದೆ ಸ್ಪೆಷಲ್ ಏನು ಅಂತ ಸೀಕ್ರೆಟ್ ಬಿಡಿಸ್ತೀನಿ. ಎಮ್ಮ ಅಷ್ಟು ರುಚಿಯಾಗಿರೋದಕ್ಕೆ ಕಾರಣ ಏನು ಅಂತ ಸೀಕ್ರೆಟ್ ಬಿಡಿಸ್ತೀನಿ. ಅವಾಗ ನೀವು ಮನೆಯಲ್ಲಿ ಅದೇ ರೀತಿ ಮಾಡಿ ಆ ರುಚಿ ಅನುಭವಿಸಿ. ಎಮ್ಮ ಯಾವುದು ಗುಟ್ಟಾಗಿ ಇಟ್ಕೊಳ್ಳಲ್ಲ. ನಿಮ್ ಮನೆಯಲ್ಲಿ ಯಾವತ್ತು ಅನುಕೂಲ ಇರಲ್ಲೋ ಇವರಿಗೆ ಫೋನ್ ಮಾಡಿ ನಿಮ್ ಮನೆಗೆ ವೀರ ತಂದ್ಕೊಡ್ತಾನೆ. ಇವರ ಕಷ್ಟಗಳೇನು ಅಂತ ಹಳೆ ವಿಡಿಯೋದಲ್ಲಿ ನೋಡಿ, ನಿಮ್ ಸುಖ ಏನು ಅಂತ ಈ ವಿಡಿಯೋದಲ್ಲಿ ನೋಡಿ. ಧನ್ಯವಾದ ಅಹೋರಾತ್ರ. ನಮಸ್ತೆ ಗೆಳೆಯರೆ. ಬೆಂಗಳೂರು ದಕ್ಷಿಣದ ಶ್ರಮಜೀವಿಗಳು ಅಂದ್ರೆ ಇವರು. ಇವರಿಬ್ರು ದಂಪತಿಗಳಲ್ಲ ನೋಡಿ, ಎಷ್ಟು ಪವಿತ್ರ. ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ತಲೆ ಎತ್ತಿ ನಡೆಯುವಂತ ವ್ಯಾಪಾರ ಮಾಡ್ತಾ ಇದಾರೆ. ಇವರು ರಿಟೈರ್ಡ್ ಆಗಿ ಎಲ್ಲಿದ್ರಿ? ಪ್ರಿಂಟಿಂಗ್ ಗವರ್ಮೆಂಟ್ ಪ್ರೆಸ್ ಅಲ್ಲಿ ರಿಟೈರ್ಡ್ ಆಗಿದೆ. ಈಗ ಏನು ಕೆಲಸ ಇಲ್ಲ, ಸುಮ್ಗೆ ಯಾಕಿರ್ಬೇಕು ಮನೇಲಿ ಅಂತ ಚಪಾತಿ ವ್ಯಾಪಾರ. 5-5 ರೂಪಾಯಿಗೆ ಚಪಾತಿ ಮಾರ್ಕೊಂಡು ಮುದ್ದೆ ಮಾಡಿ 5-5 ರೂಪಾಯಿಗೆ ಚಪಾತಿ ಮಾರ್ತಾರೆ. ಎಷ್ಟು ಶುದ್ಧ ಕ್ವಾಲಿಟಿ ತೋರಿಸ್ತೀನಿ ಬನ್ನಿ. ತೋರಿಸಿ ಮುದ್ದೆ ತೋರಿಸಿ. ಎಷ್ಟಿದು? 5 ರೂಪಾಯಿ. 5 ರೂಪಾಯಿಗೆ ಮುದ್ದೆ ಮಾರ್ತಾರಂತೆ ಗೆಳೆಯರೆ. ಬನ್ನಿ ಒಂದ್ ನಿಮಿಷ ತೋರಿಸಿ. ಚಪಾತಿ 5 ರೂಪಾಯಿ ನೋಡಿ. ಚಪಾತಿ 5 ರೂಪಾಯಿಂದು ಇದು ಡಾಕ್ಟರ್ ಕೊಡ್ತಾ ಇದಾರೆ ಇವತ್ತು. ಡಾಕ್ಟರ್ ಇವ್ರ ಹತ್ರ ತಗೋಬೇಕು ಅಂದ್ರೆ ಎಷ್ಟು ಪರಿಶುದ್ಧವಾದ ಕ್ವಾಲಿಟಿ. ಬಿಸಿ ಬಿಸಿ ಮುತ್ಕೊಳಕ್ ಆಗ್ತಿಲ್ಲ, ಬಿಸಿ ಇದೆ. ಡಾಕ್ಟರ್ ಕೊಡ್ತಾ ಇದಾರಂತೆ. ಇವರು ಆ ಮುದ್ದೆ ನೋಡಿ ಎಷ್ಟು ಚೆನ್ನಾಗಿದೆ. ಈಗ್ಲೇ ತಿಂದ್ಬಿಡೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದಾರೆ ಅಮ್ಮ. ಅವ್ರ ಕೈಯಲ್ಲಿ ಮಾಡಿರೋದು, ಯಾವುದೇ ಮಿಷಿನಲ್ಲಿ ಮಾಡಿರೋದಲ್ಲ. ಇವ್ರು ನೋಡಿದ ತಕ್ಷಣ ಯಾಕೋ ತುಂಬಾ ಕರುಳು ತುಂಬಾ ಫೀಲ್ ಆಯ್ತು ಗೆಳೆಯರೆ. ಇವರು ಈ ವಯಸ್ಸಲ್ಲಿ ರಿಟೈರ್ಡ್ ಆದ್ಮೇಲೆ ಆರಾಮಾಗಿ ಸಂತೋಷವಾಗಿ ಇರ್ಬೇಕಾದಂತ ವಯಸ್ಸು. ಇವರಿಬ್ರು ಹಿಂಗೆ ಸ್ಕೂಟ್ರಲ್ಲಿ ಓಡಾಡೋದು, ಮುದ್ದೆ ಮತ್ತೆ ಚಪಾತಿ. ಹ್ಯಾಂಡಿಕ್ಯಾಪ್ ಅಂತೆ ನೋಡಿ, ಹ್ಯಾಂಡಿಕ್ಯಾಪ್ ಅಂತ ಇವರು. ಪಾಪ ಇದು 4-ವೀಲರ್ ಗಾಡಿ ಇದು. ಬನ್ನಿ ನೋಡಿ, ಇವರು ಹ್ಯಾಂಡಿಕ್ಯಾಪ್. ನಮ್ಮ ದೇಶದಲ್ಲಿ ಇಂಥವ್ರಿಗೆಲ್ಲ ಎನ್ಕರೇಜ್ ಮಾಡ್ಬೇಕು ನಾವು. 4-ವೀಲರ್ ಇವ್ರಿಗೆ ಆಟೋ ತಗೋಬೇಕಂತೆ ಶಕ್ತಿ ಇಲ್ಲ. ಆದ್ರೆ ನೋಡಿ, ಸ್ವಾಭಿಮಾನದಿಂದ ದುಡಿದು ತಗೋತಾ ಇದಾರೆ. ಇವ್ರ ಹತ್ರ ನಿಮಗೆ ಚಪಾತಿ, ಬಸವನಗುಡಿ ಏರಿಯಾದಲ್ಲಿ ಯಾರಿಗಾದ್ರೂ ಚಪಾತಿ ಮತ್ತೆ ಮುದ್ದೆ ಬೇಕು ಅಂದ್ರೆ ಇವ್ರ ನಂಬರ್ಗೆ ಫೋನ್ ಮಾಡ್ಬೇಕು. ನಂಬರ್ ಹೇಳಿ ಸರ್ ಜೋರಾಗಿ, ಒಂದ್ ನಿಮಿಷ.
9008405152 ಇವರಿಗೆ ನೀವು ಫೋನ್ ಮಾಡಿ ಇವ್ರ ಹತ್ರ ಏನೇನು ಸಿಗುತ್ತೆ ಅಂತ ಹೇಳ್ತಾರೆ ಜೋರಾಗಿ ಹೇಳಿ ಚಪಾತಿ ಮುದ್ದೆ ಪುಡಿಗಳು ಎಲ್ಲ ತರ ಪುಡಿಗಳು ಸಿಗುತ್ತೆ ಧನ್ಯ ಪುಡಿ ಮೆಣಸಿನ ಪುಡಿ ಸಾಂಬಾರ್ ಪುಡಿ ಎಲ್ಲ ಮನೆಯಲ್ಲೇ ಮಾಡಿ ಕೊಡ್ತೀನಿ ಪಾಪ ಗ್ರೇಟ್ ಮಕ್ಕಳೆಲ್ಲ ಮೋಸ ಮಾಡಿಬಿಟ್ರು ಅಯ್ಯೋ ಎಷ್ಟು ಜನ ಮಕ್ಕಳಮ್ಮ ನಿಮಗೆ ಜನ ಮಕ್ಕಳು ಒಬ್ಬನ ಆಕ್ಸಿಡೆಂಟ್ ಆಗ್ತಿರೋದ ಅಯ್ಯೋ ಇರ್ಲಿ ಬಿಡಮ್ಮ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಪತಿ ಒಳ್ಳೆ ಭೀಮಾ ಇದ್ದಂಗಿದಾರೆ ನಿನ್ನ ಕೈ ಬಿಡೋದಿಲ್ಲ ಈ ವ್ಯಕ್ತಿ ನಿನ್ನ ಸಾಕ್ತಾರೆ ಈ ವ್ಯಕ್ತಿ ನಿನ್ನ ಚೆನ್ನಾಗಿ ನೋಡ್ಕೋತಾರೆ ಒಳ್ಳೆ ಗಂಡ ಸಿಕ್ಕಿದನು ಬಿಡಮ್ಮ ಯಾರು ಬೇಡ ಈ ಜಗತ್ತಲ್ಲಿ ಹಾ ನೀನು ಸಕ್ಸಸ್ಫುಲ್ ಆಗ್ತೀಯಮ್ಮೆ ಈ ಏರಿಯಾದಿಂದ ನಿಮಗೆ ಸಿಕ್ಕಾಪಟ್ಟೆ ಫೋನ್ಸ್ ಬರುತ್ತೆ ಅವ್ರ ಮನೆಗೆ ನಿಮ್ಮ ಚಪಾತಿ ಮುದ್ದೆ ತಗೋತಾರೆ ಮುದ್ದೆಗೆ ಏನು ಕೊಡ್ತೀರಿ ನೀವು ಜೊತೆಗೆ ಅಲ್ಲಮ್ಮ ಹೋಟ್ಲಿಗೆ ಸಪ್ಲೈ ಮಾಡ್ತೀರಾ 8 ರೂಪಾಯಿಗೆ ಹೋಟ್ಲಿಗೆ ಕೊಡ್ತೀರಾ ಅವರು ಅವರೆಷ್ಟಕ್ಕೆ ಮಾಡ್ತಾರೆ ಈ ತರ ಗಾಡಿಯವ್ರಿಗೆಲ್ಲ ಕೊಡ್ತೀವಿ ಹಾಗಾದ್ರೆ ನೀವು ಮುದ್ದೆಗೆ ಸಾಂಬಾರ್ ಕೊಡಲ್ಲ ಮನೆಯವರು ಆರ್ಡರ್ ಮಾಡಿದ್ರೆ ಓಕೆ ನಿಮ್ಮ ಇನ್ಫಾರ್ಮೇಶನ್ ಹೇಳ್ತೀನಿ ಒಂದು ಮುದ್ದೆ ಮಿಷನ್ ಬರುತ್ತೆ 6 ಲಕ್ಷ ರೂಪಾಯಿ ಆಗುತ್ತೆ ಆ ಮುದ್ದೆ ಮಾಡೋ ಮಿಷನ್ ಅದು ಒಂದು ದಿವಸಕ್ಕೆ 10,000 ಮುದ್ದೆ ಮಾಡುತ್ತದೆ ಅದನ್ನ ದೇವರು ಮಾಡ್ತಾರೆ ಸರ್ಕಾರ ನಿಮಗೆ ಸಹಾಯ ಮಾಡುತ್ತೆ ಬರುತ್ತೆ ಬರುತ್ತೆ ಅದನ್ನೆಲ್ಲ ನೀವು ರಿಸರ್ಚ್ ಮಾಡಿ ನಿಮಗೆ ಎಲ್ಲ ಸಹಾಯ ಮಾಡ್ತಾರೆ ಇನ್ನು ತುಂಬ ಜನ ಫೋನ್ ಮಾಡ್ತಾರೆ ನಿಮಗೆ ಫೋನ್ ಮಾಡಿ ನಿಮಗೆ ಒಳ್ಳೇದಾಗುತ್ತೆ ಧೈರ್ಯವಾಗಿರಿ ಸಾಲಗಳು ಮಾಡ್ಕೋಬೇಡಿ ಇರೋದ್ರಲ್ಲೇ ಚೆನ್ನಾಗಿ ಬದುಕಿ ನೀವು ಚೆನ್ನಾಗಿ ಆಗ್ತೀರಿ ದೇವರು ನಿಮ್ಮ ಕೈ ಬಿಡೋದಿಲ್ಲ ದೇವರಿಗಿಂತ ದೊಡ್ಡ ಮಗ ಇಲ್ಲ ದೇವರಿಗಿಂತ ದೊಡ್ಡ ತಂದೆ ಇಲ್ಲ ನೀವು ಈ ಅಮ್ಮನ್ನ ಚೆನ್ನಾಗಿ ನೋಡ್ಕೋಪಿ ಓಕೆ ಬಂಗಾರ ಥ್ಯಾಂಕ್ ಯು ಗೆಳೆಯರೇ ಥ್ಯಾಂಕ್ ಯು ವೆರಿ ಮಚ್